ಎಲೆಕ್ಷನ್ಗೆ ಏನಾದರೂ ಇವತ್ತು ದಿನಾಂಕ ಪ್ರಕಟವಾದರೆ ನೀತಿ ಸಂಹಿತೆ ಜಾರಿಯಾಗುತ್ತೆ ಈಗಾಗಲೇ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಮತ್ತು ಜಿಲ್ಲಾ ಪ್ರವಾಸವನ್ನು ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ರದ್ದು ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ಸುದ್ದಿಗೋಷ್ಠಿ ಇದೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕರೆದಿದ್ದಂಥ ಸುದ್ದಿಗೋಷ್ಠಿಯ ಟೈಮಿಂಗನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಹತ್ತೂವರೆ ಸುಮಾರಿಗೆ ಸುದ್ದಿಗೋಷ್ಠಿ ರಾಜ್ಯ ಬಿ ಜೆ ಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಸಚಿವರುಗಳು ಸೊ ಹಾಗಾಗಿ ಹನ್ನೊಂದುವರೆಗೆ ಅವರು ಕೂಡ ಪ್ರೆಸ್ ಮೀಟನ್ನು ಹನ್ನೆರಡುವರೆಗೆ ಇಟ್ಕೊಂಡಿದ್ರು ಆದರೆ ಈಗ ಹತ್ತುವರೆಗೆ ಅವರು ಕೂಡ ಪ್ರೆಸ್ ಮೀಟ್ ಟೈಮಿಂಗನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಚುನಾವಣಾ ಆಯೋಗ ಕರೆದಿರುವಂತಹ ಸುದ್ದಿಗೋಷ್ಠಿ ಏನಿದೆ ಇದು ರಾಜ್ಯದ ರಣರಂಗದ ಅಖಾಡಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೆ ಕರೆದಿರುವಂತಹ ಸುದ್ದಿಗೋಷ್ಠಿ ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಅವರು ಕೂಡ ಅವರ ರಾಜ್ಯ ಪ್ರವಾಸವನ್ನು ಜಿಲ್ಲಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಮತ್ತೊಂದು ಕಡೆ ನೀತಿ ಸಂಹಿತೆ ಒಂದು ವೇಳೆ ಜಾರಿಯಾದರೆ ಹೊಸ ಯೋಜನೆ ಕಾಮಗಾರಿಗಳಿಗೆ ಅನುದಾನ ಕೊಡೋದಕ್ಕೆ ಬರೋದಿಲ್ಲ ಮತ್ತು ಹೊಸ ಟೆಂಡರ್ ಪ್ರೋಸೆಸ್ ಕೂಡ ಆಗೋದಿಲ್ಲ ಮತ್ತು ಫೈನಲ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಆಮೇಲೆ ಈಗ ಏನು ಟು ಬಿ ಮೀಸಲಾತಿಯನ್ನು ತೆಗೆದಿದ್ರು ಅದಕ್ಕೂ ಕೂಡ ಬ್ರೇಕ್ ಬೀಳುವಂಥ ಚಾನ್ಸಸ್ಗಳು ದಟ್ಟವಾಗ್ತಾ ಇದೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡುವಂತಿಲ್ಲ ವಸತಿ ಗೃಹವನ್ನು ಬಳಸುವಂತಿಲ್ಲ ಸಚಿವರುಗಳು ಮತ್ತು ವಸ ಸಚಿವರ ಅಧಿಕೃತ ಭೇಟಿಗೆ ಲಿಖಿತವಾಗಿ ಆಯೋಗಕ್ಕೆ ಮಾಹಿತಿಯನ್ನು ಕೊಡಬೇಕು ಎಲ್ಲಾದರೂ ಹೋದರೆ ಪ್ರವಾಹ ಆಯಿತು ಏನೋ ಆಯಿತು ಮತ್ತೊಂದು ಸಮಸ್ಯೆ ಆಯಿತು ಅಂತಂದರೆ ಅದಕ್ಕೆ ಲಿಖಿತ ರೂಪದಲ್ಲಿ ಆಯೋಗಕ್ಕೆ ಕಾರಣವನ್ನು ಕೊಟ್ಟು ಆಮೇಲೆ ಅವರು ಎಲ್ಲಿ ಬೇಕಾದರೂ ಹೋಗ್ಬೌದು ಏನು ಧಾರ್ಮಿಕ ಸ್ಥಳಗಳಲ್ಲಿ ಚುನಾವಣಾ ಪ್ರಚಾರಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳ್ತಾ ಇದೆ ಸೊ ಹೀಗಾಗಿ ಈಗಾಗಲೇ ಚುನಾವಣೆಯ ಕಾವು ಶುರುವಾಗಿದೆ